ಐಎಎಸ್ ಕೆಎಎಸ್ ಬ್ಯಾಂಕಿಂಗ್ ಈ ರೀತಿ ಯಾವ್ಯಾವ್ದು ಎಕ್ಸಾಮ್ಸ್ಗಳು ಇದಾವಲ್ಲ ಅವಕ್ಕೆಲ್ಲ ಪ್ರಿಪ್ರೇಷನ್ ಶಾಲಾ ತರಗತಿಗಳಿಂದನೇ ಮಾಡಿದ್ರೆ ಮುಂದೆ ಅವರು ಬರ್ತಾ ಬರ್ತಾ ಅವರಿಗೆ ಇಷ್ಟು ಕಾಂಪಿಟೇಷನ್ ಅನ್ಸಲ್ಲ. ಎಲ್ಲಾ ಮಹಿಳೆಯರಿಗೆ ಹೇಳುವಂತದ್ದು ಅಷ್ಟೇ, ಯಾವ್ದಾದ್ರೂ ಕೂಡ ತಾವು ಒಂದು ಸ್ವಂತ ಸ್ವಾವಲಂಬಿಯಾಗಿ ದುಡಿಯೋದು ಕಲಿಬೇಕು ಅಂತ ಹೇಳಿ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳಿದೆ ಸರ್. ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ, ಒಬಿಸಿ ಈ ಇಲಾಖೆಗಳಿಂದ ಸರ್ಕಾರ ಪ್ರತಿ ವರ್ಷನೂ ಕೂಡ ತಾಳ್ಮೆ ಇರಬೇಕು, ಎರಡನೇದು ಶ್ರದ್ಧೆ ಇರಬೇಕು, ಮೂರನೇದು ಸಮಯದ ಅರಿವಿರಬೇಕು. ಎಲ್ಲಾ ಮಹಿಳೆಯರಿಗೆ ಹೇಳುವಂತದ್ದು ಅಷ್ಟೇ, ಯಾವ್ದಾದ್ರೂ ಕೂಡ ತಾವು ಒಂದು ಸ್ವಂತ ಸ್ವಾವಲಂಬಿಯಾಗಿ ದುಡಿಯೋದು ಕಲಿಬೇಕು ಅಂತ ಹೇಳಿ. ಬರೀ ಏನು ಅಂತಂದ್ರೆ ಹುಟ್ಟಿದ್ದ ಮಾತ್ರಕ್ಕೆ ನಾನು ಹುಟ್ಟದೆ ಬೆಳೆದೆ ಮಕ್ಕಳು ಮಾಡಿಕೊಂಡೆ ಅನ್ನೋದೇ ಅವ್ರದ್ದು ಜೀವನ ಅಲ್ಲ. ಏನು ಅಂತಂದ್ರೆ ತಾವು ತಮ್ಮ ಸ್ವಂತಿಕೆಯಲ್ಲಿ ಏನಾದರೂ ಒಂದು ಉದ್ಯೋಗ ಶುರು ಮಾಡಬೇಕು, ಓದಬೇಕು ಅಂತ ಅನಿಸಿರುವಂಥ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ತಮ್ಮ 24 ಗಂಟೆ ಸಮಯದಲ್ಲಿ ತಮ್ಮ ಗಂಡ ಮನೆ ಮಕ್ಕಳು ಯಾಕೆಂಗಂತಂದ್ರೆ ಅವ್ರಿಗೂ ಅವ್ರದೇ ಆಗಿರುವಂಥ ಜವಾಬ್ದಾರಿಗಳು ಇರ್ತಾರೆ. ಆ ಟೈಮಲ್ಲಿ ಎಷ್ಟು ಟೈಮ್ ಸಾಧ್ಯ ಆಗುತ್ತೋ ಅಷ್ಟು ಟೈಮ್ನ ಏನೋಂಗಂತಂದ್ರೆ ಅವ್ರು ಓದಿಗಾಗಿ ಎತ್ತಿಟ್ಟು ಅದನ್ನು ಟೈಮ್ ಟೇಬಲ್ ಹಾಕ್ಕೊಂಡು ನಾನು ಈ ಸಮಯದಲ್ಲಿ ಇಂಥದ್ದು ಓದಬೇಕು, ಈ ಸಬ್ಜೆಕ್ಟ್ ಓದಬೇಕು ಹಂಗಂತೇಳಿ ಅವರೇ ವೇಳಾಪಟ್ಟಿ ಹಾಕ್ಕೊಂಡು ತಯಾರು ಮಾಡಿದ್ರು ಹಂಗಂತಂದ್ರೆ ಸರ್ ಕೋಚಿಂಗ್ ತಗೊಳ್ತಾ ಇರುವಂಥ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಅವರೇನು ಹಂಗಂತ ಅಂದರೆ ಎಕ್ಸಾಮ್ ಪ್ರಿಪೇರ್ ಆಗಬಹುದು. ನಾನೇನು ಹೇಳ್ತೀನಿ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಈಗ ನಾವು ಶಾಲಾ ತರಗತಿಯಿಂದನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅವರಿಗೆ ಅವೇರ್ನೆಸ್ಸು ಮಾಹಿತಿ ಇತ್ತು ಹಂಗಂತಂದರೆ ಬೆಸ್ಟ್ ಇರುತ್ತೆ. ಏನು ಹಂಗಂತಂದರೆ ವಿದ್ಯಾರ್ಥಿಗಳಿಗೆ ಆವಾಗ ಕಾಂಪಿಟೇಷನ್ಗೆ ಶುರುವಾಗೋದಕ್ಕಿಂತ ಈಗ ಕಾಂಪಿಟೇಷನ್ಗೆ ರೆಡಿ ಆಗೋದು ಬೆಸ್ಟು ಏನು ಶಾಲಾ ತರಗತಿಗಳಿಂದನೇ ಕೂಡ. ಅದಕ್ಕೆ ಸ್ಕೂಲ್ಗಳಲ್ಲಿ ಏನು ಅಂತಂದರೆ ಐಎಎಸ್ಸು ಕೆಎಎಸ್ಸು ಬ್ಯಾಂಕಿಂಗ್ ಈ ರೀತಿ ಯಾವ್ಯಾವುದು ಎಕ್ಸಾಮ್ಸ್ಗಳಿದ್ದಾವಲ್ಲ ಅವಕ್ಕೆಲ್ಲ ಪ್ರಿಪ್ರೇಷನ್ನು ಶಾಲಾ ತರಗತಿಗಳಿಂದನೇ ಮಾಡಿದರೆ ಮುಂದೆ ಅವರು ಬರ್ತಾ ಬರ್ತಾ ಅವರಿಗೆ ಇಷ್ಟು ಕಾಂಪಿಟೇಷನ್ ಅನ್ಸಲ್ಲ, ಸಬ್ಜೆಕ್ಟ್ ಕಷ್ಟ ಇದೆ ಅಂತ ಅನ್ಸಲ್ಲ ಅವರಿಗೆ. ಹೌದಪ್ಪ ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ ಅನ್ಸುತ್ತೆ, ಹಿಸ್ಟ್ರಿ ಕಷ್ಟ ಅನ್ಸುತ್ತೆ, ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಕಷ್ಟ ಆಗುತ್ತೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಕಷ್ಟ ಆಗುತ್ತೆ. ಸೊ ಅವರೇನು ಅಂತಂದರೆ ಎಜುಕೇಷನ್ ತಾವು ಮಾಡ್ತಾ ಇರುವಂತಹ ಸಮಯದಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಅವರು ಓದ್ತಾ ಇದ್ರು ಹಂಗಂತ ಅಂದರೆ ಅವ್ರಿಗೆ ಅಷ್ಟು ಕಷ್ಟ ಅಂತ ಅನ್ಸಲ್ಲ ಎಕ್ಸಾಮ್ಸ್ಗಳಿಗೆಲ್ಲವುದು ಕೂಡ ಅಟೆಂಡ್ ಮಾಡಲಿಕ್ಕೆ ಮತ್ತು ಪ್ರಿಪ್ರೇಷನ್ ಮಾಡಲಿಕ್ಕೆ. ಸರ್ಕಾರದಿಂದ ಬಹಳಷ್ಟು ಯೋಜನೆಗಳಿದೆ ಸರ್. ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ, ಒಬಿಸಿ ಈ ಇಲಾಖೆಗಳಿಂದ ಸರ್ಕಾರ ಪ್ರತಿ ವರ್ಷನೂ ಕೂಡ ಆಯಾ ಸಮುದಾಯಕ್ಕೆ ಈಗ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಒಬಿಸಿ ಮೈನಾರಿಟಿ ಈ ರೀತಿ ಏನು ಸಪ್ರೇಟ್ ವಿದ್ಯಾರ್ಥಿಗಳಿರ್ತಾರೆ ಅವರೆಲ್ಲರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಅದರಲ್ಲಿ ಟಾಪ್ ಸ್ಟೂಡೆಂಟ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರದಿಂದನೇ ಆಯ್ಕೆ ಆದಂತಹ ಇನ್ಸ್ಟಿಟ್ಯೂಷನ್ಗಳಿಗೆ ಅವರಿಗೆ ವಿದ್ಯಾರ್ಥಿಗಳನ್ನು ಕಳಿಸ್ಕೊಡ್ಲಾಗತ್ತೆ. ಈಗ ಯು ಪಿ ಎಸ್ಸಿಗೆ ಪ್ರಿಪ್ರೇಷನ್ ಮಾಡೋರು, ಕೆ ಎಸ್ಸಿಗೆ ಪ್ರಿಪ್ರೇಷನ್ ಮಾಡೋರು ಅವರು ಯಾವ್ಯಾವ ಕೋರ್ಸಿಗೆ ಇಂಟ್ರೆಸ್ಟೆಡ್ ಇರ್ತಾರೋ ಆ ಕೋರ್ಸಿಗೆ ಎಂಟ್ರೆನ್ಸ್ ಬರೆದಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಫೀಸನ್ನು ಸರ್ಕಾರನೇ ಭರಿಸೋದಲ್ಲದೆ ಪ್ರತಿ ತಿಂಗಳು ಕೂಡ ಅವರಿಗೆ ಸ್ಟೈಫೆಂಡ್ ಕೂಡ ಕೊಡಲಾಗತ್ತೆ. ವಿದ್ಯಾರ್ಥಿಗಳು ಇಂತಹ ಯೋಜನೆಗಳನ್ನೆಲ್ಲವೂ ಕೂಡ ಸರ್ಕಾರದಿಂದ ನೀಡುವಂಥ ಯೋಜನೆಗಳು ಬಹಳಷ್ಟು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಯಶಸ್ವಿ ಕೂಡ ಆಗಿದ್ದಾರೆ. ಇದರಿಂದ ತಾಳ್ಮೆ ಇರಬೇಕು, ಎರಡನೇದು ಶ್ರದ್ಧೆ ಇರಬೇಕು, ಮೂರನೇದು ಸಮಯದ ಅರಿವಿರಬೇಕು. ತಾಳ್ಮೆ ಏನಕ್ಕೆ ಇರಬೇಕು ಹಂಗಂತ ಹೇಳ್ತೀನಿ ಹಂಗಂತಂದರೆ ಫಸ್ಟ್ ಅಟೆಂಪ್ಟ್ ಮಾಡಿರ್ತಾರೆ ಏನು ಹಂಗಂತ ಅಂದರೆ ಅದಾಗಿರೋದಿಲ್ಲ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನ್ಫಿಟ್ಟು ನನ್ನ ಕೈಲಿ ಓದೋಕ್ಕಾಗಲ್ಲ ಹಂಗಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಎರಡನೇದು ಇನ್ನು ಅಂತೇನು ಹಂಗಂತಂದರೆ ನಾನು ಏನು ಓದ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಏನಕ್ಕೆ ಬಂದಿದ್ದೀನಿ, ನನ್ನ ಗುರಿ ಏನು, ನನ್ನ ಲಕ್ಷ್ಯ ಏನು, ನನಗೇನು ಬೇಕಾಗಿದೆ, ನಾನು ಯಾವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನಾನು ಈಗ ತಗೊಂಡಿರೋಂಥ ಎಕ್ಸಾಮ್ಸ್ಗಳಿಗೆ ನನ್ನ ಜೀವನದಲ್ಲಿ ಎಷ್ಟು ಸಮಯ ನಾನು ಮೀಸಲಿಡಬೇಕು ಅಂತ ಹೇಳಿ ಅರಿವಿರಬೇಕು ಎಲ್ಲ ಕಾಂಪಿಟೇಟಿವ್ ಇರುವಂಥ ವಿದ್ಯಾರ್ಥಿಗಳು. ಯಾಕೆಂದರೆ ಇದರ ಅರಿವು ಹಾಗೂ ಇದರ ಮಹತ್ವ ತಿಳಿತು ಹಂಗಂತಂದರೆ ವಿದ್ಯಾರ್ಥಿಗಳು ಈಸಿಯಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬಹುದು ಸರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.